ಕುರಿ ನೀವೇನು ನೋಡ್ತಾ ಇದ್ರ ಡಾರ್ಪರ್ ಇದು ಬ್ಯಾಡ್ರಲ್ಲಿ ಕುಣಿತು ನಮ್ಮ ಹುಡುಗ ಸರಿ ಅಂದ್ಬಿಟ್ಟು ಮೆರವಣಿಗೆ ಮಾಡ್ತಾ ಇದ್ದೀನಿ ಅಂತ ನಾನು ಕುರಿ ಎತ್ಕೊಂಡ್ಬರ್ತೀನಿ ಸರಿ ಹಾಕೊಂಬಪ್ಪ ಅಂತ ಹಾಕೊಂಬಂದವ್ರೆ ಇವಾಗ ನೋಡ್ರಿ ಇದನ್ನ ಇವಾಗ ಬರೋ ಇನ್ನೊಂದು ತಿಂಗಳಿಂದ ಕ್ರಾಸಿಂಗ್ ಮಾಡ್ತೀವಪ್ಪ ಇದು ಕ್ರಾಸಿಂಗ್ ಮಾಡಿ ಇದರಲ್ಲಿ ಏನಂತಂದರೆ ನೋಡಿರಿ ನೀವು ನೋಡ್ಬೋದು ಸ್ಕಿನ್ ಇದು ಕಮ್ಮಿನ ಉಣ್ಣೆ ಈ ಮಾಂಸದ ಇದರಲ್ಲಿ ಬಂದ್ಬಿಟ್ಟು ಇದು ಲೇಯರ್ ಲೇಯರ್ ಬರುತ್ತೆ ಇದಕ್ಕೆ ಮಾಂಸದಲ್ಲಿ ತುಂಬ ಉತ್ಕೃಷ್ಟ ಮಾಂಸ ಇದು ಬಂದ್ಬಿಟ್ಟು ಅಲ್ಲಿ ಇದು ನಮ್ಮ ಕಟಿಂಗ್ ರೇಟೇ ಬಂದ್ಬಿಟ್ಟು 3,500 ಬರ್ತೈತೆ ಕೆ ಜಿ 3,500 ಎರಡು ಮರಿ ಬರುತ್ತಲ್ಲ ಕೆಲವೊಂದು ಆಗ್ತವೆ ಎಲ್ಲ ಇಲ್ಲ ಎಲ್ಲ 100% ಆಗ್ತವೆ ಅಂದ್ರೆ ಇದರಲ್ಲಿ ಮೇನ್ ಏನ್ ಗೊತ್ತಾ ಫೀಮೇಲ್ಸ್ ಸಿಗ್ತಾ ಇಲ್ಲ ಫೀಮೇಲ್ಸ್ ಕಡಿಮೆ ನಾಟಿ ಕುರಿ ಕ್ರಾಸ್ ಮಾಡ್ತಾರೆ ಇಲ್ಲಿ ನಾಟಿ ಕುರಿ ಅಂತಂದ್ರೆ ಕುರಿ ದಪ್ಪ ಇರ್ಬೇಕು ಇಲ್ಲೇನಪ್ಪ ಯಾವ ಕುರಿ ಮಾಡ್ಬೇಕು ಬನ್ನೂರು ಅಲ್ಲಿ ಇದಕ್ಕೆ ಮಾಡ್ತಾರೆ ಅಲ್ಲಿ ಕೆಂಗುರಿ ಆಮೇಲೆ ರಾಮ್ ಬುಲೆಟ್ ಇದಕ್ಕೆ ತುಂಬ ಚೆನ್ನಾಗಿ ಕಂಪೇರ್ ಇದೆ ತುಂಬ ಚೆನ್ನಾಗಿರುತ್ತೆ ಯಾಕಂತಂದ್ರೆ ಅದು ಆಸ್ಟ್ರೇಲಿಯನ್ ಬ್ರೀಡು ಇದು ಬಂದ್ಬಿಟ್ಟು ಸೌತ್ ಆಫ್ರಿಕನ್ನು ಏನ ತಿಂದವ್ರು ಹೇಳ್ಬೇಕು ನಾವೇನ ತಿಂದಿಲ್ಲ ಇರೋದ್ರಲ್ಲಿ ಕುರಿ ಬಂದ ಎಷ್ಟು ಮಾಹಿತಿ ಇಲ್ಲ ಏನು ಗೊತ್ತಿದ್ರೆ ಎಲ್ಲಿ ಬರುತ್ತೆ ಬ್ಯಾಡ್ರಳ್ಳಿ ಮಾಗಡಿ ರೋಡ್ ಮಾಗಡಿ ರೋಡ್ ಎಷ್ಟು ಹಾಕಿದ್ರೆ ನೀವು ಡಾರ್ಪರ್ ನಾವು ಡಾರ್ಫರ್ ಇದು ಒಂದೇ ಸರ್ 300 ಈಗ ನಂಗೆ ಕೇಳ್ತೀನಿ ಡಾರ್ಫರ್ ಬಂದು 500,000 3,000,000 ಅಂತಾರೆ ಅಯ್ಯೋ ಅಣ್ಣ ಇದು 3,500,000 ಐತೆ ಕೆ ಜಿ ಲೆಕ್ಕ ತೊಗೊಂಡ್ರೆ 3,000 ಅಂತಾರೆ ಸಿದ್ಧಾರ್ಥ ಫಾರ್ಮು ಸಿಂಚನ ಇಲ್ಲ ಅದೀಗ ಕೆಂಪಣ್ಣ ಒಬ್ರು ಸಾಕ್ತಾರೆ ಅಂತ ಒಂದು ಅವ್ರು ಯಾವ ಸಾಕ್ತಾರೆ ಅವರು ಯಾಕೆ ವೀರಪ್ಪ ಇದ್ರ ಹತ್ರ ಒಬ್ಬರು ನನಗೆ ಗೊತ್ತಿಲ್ಲ ಇವಾಗ ಇಲ್ಲಿ ಮೇಯ್ನು ಅದೇಳಪ್ಪ ಈ ಕುರಿ ಬಂದು ನಮ್ಮ ಕರ್ನಾಟಕದಲ್ಲಿ ಆಲ್ ಓವರ್ ಇಂಡಿಯಾ ಬರ್ಬೇಕಂದ್ರೆ ನೀನು ಸಿದ್ಧಾರ್ಥ ಫಾರ್ಮೆ ಅದೇ ಮೂಲ ಅಲ್ಲಿ ಅದು ಕನಕಪುರ ಅಲ್ಲಿ ಈಗ ಅಲ್ಲೆಲ್ಲ ಇದ್ ಮಾಡೋರೆ ಈಗೆಲ್ಲ ಒಂದೊಂದು ತಾಮೊಂದೆಲ್ಲ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ನೀವು ಅಲ್ಲಿ ಸಿದ್ಧಾರ್ಥ ಫಾರ್ಮ್ ಸಿದ್ಧಾರ್ಥ ಫಾರ್ಮ್ ಅಲ್ಲ ಶಿಡ್ಲಘಟ್ಟ ಆದ್ರೆ ನನಗೆ ಹೊರಗಡೆಯಿಂದ ಬಂದಿದ್ರು ಮೂರು ಮರಿ ಬಂದಿತ್ತು ಶಿಡ್ಲಘಟ್ಟ ಕೊಟ್ಟಿದ್ದೆ ಅಲ್ಲಿಂದ ಮರಿ ಹಾಕ್ಬಿಟ್ಟು ಮರಿ ಕೊಟ್ಟಿದ್ರು ನೀವು ಎಷ್ಟು ಕೊಟ್ಟು ತಂದಿದ್ದು ಸರ್ ನಾನು ಅವಾಗ 32,000 ಒಂದು ತಿಂಗಳು ಮರಿ ಈಗ ನೀವು ಬಂದ್ರೆ ಬೇರೆ ಯಾರು ಬಂದು ಕ್ರಾಸಿಂಗ್ ಮಾಡ್ಸ್ಕೊಬೇಕಂದ್ರೆ ಕರ್ಕೊಂಡು ಹೋಗ್ತೀರ ಕ್ರಾಸಿಂಗ್ ಎಲ್ಲಿ ಬಿಟ್ಟಿಲ್ಲ ಸರ್ ನಾನು ಮನೇಲೇ ಸಾಕು ಇನ್ನು ಮುಂದೆ ಬಂದ್ರೆ ಬಿಡ್ತೀರ ಈಗ ಎಷ್ಟು ಚಾರ್ಜ್ ಚಾರ್ಜ್ ಏನು ಮಾಡಿಲ್ಲ ಸರ್ ಹೇಳ್ಬೇಕು ಯಾಕೆ ಅವ್ರು ಬಂಡವಾಳ ಸುಮ್ಮನೆ ಈಗ ಸೌತ್ ಆಫ್ರಿಕಾನಿಂದ ಹೋಗಿ ಯಾರೋ ಒಬ್ರು ತಂದಿದ್ರು ಎಲ್ಲ ಈ ಸೈಡು ಒಂದು ಹೆಸರು ಹೇಳಿ ಆಮೇಲೆ ಸಿದ್ಧಾರ್ಥ ಫಾರ್ಮ್ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ನಾನು ಹೇಳ್ತೀನಿ ನೋಡೋಣ ನಮ್ಮ ಜಯನಗರ್ ಫ್ರೆಂಡ್ಸ್ ಇದ್ರು ಅವರು ಕಾಲಾಂತರ ಆಗಿ ತೀರ್ಕೊಂಡ್ಬಿಟ್ರು ಯಾರು ನಮ್ಮ ಸಿದ್ಧಾರ್ಥ ಫಾರ್ಮ್ ಓನರು ಎಂಬ್ರಿಯೋಸ್ ತಂದಿದ್ದವ್ರು ಆ್ಯಕ್ಚುಲಿ ಕುರಿ ಎಲ್ಲ ತಂದಿದ್ದೀವಿ ಅದನ್ನು ಬಂದ್ಬಿಟ್ಟು ಇಲ್ಲಿ ನಮ್ಮ ಲೋಕಲ್ ದೊಡ್ಡ ದೊಡ್ಡ ಈ ಬನ್ನೂರು ಕುರಿ ಹೆಣ್ಣು ಕುರಿಗಳನ್ನ ಸೆಲೆಕ್ಟ್ ಮಾಡಿ ತಗೊಂಡು ಎಂಬ್ರಿಯೋಸ್ ಅದಕ್ಕೆ ಇದು ಮಾಡಿ ತಳಿ ತಗೊಂಡಿದ್ದು ಫಸ್ಟೇನೇ ಅವ್ರಿಗೆ 90% ಬಂದ್ಬಿಡ್ತಂತೆ ಮರಿ ಅಂತಂದರೆ ಕ್ವಾಲಿಟಿ ಅವರು ಆ ಮರಿಗಳನ್ನ ನಾವೇನೇ ಹೋರಿಗಳ ಅಥವಾ ಸುಮ್ಮನೆ ಕಟ್ಟಾಕಂತ ಹೋದಾಗ ಕೂಡ ಅವ್ರು 4,000 ಕಮ್ಮಿ ಕೊಟ್ಟೇ ಇಲ್ಲ ಮಿನಿಮಮ್ ಬಂದ್ಬಿಟ್ಟು 30 kg ಮರಿ ಕೊಡ್ತಾರೆ ಅವರು ಆ 30 kg ಮರಿ ಲೆಕ್ಕ ಹಾಕೋದ್ರೆ 400,000 ಚಿಲ್ಲರೆ ಬರುತ್ತೆ ಅವರು ಇದೇನು ಕೊಟ್ಟಿಲ್ಲ ಅವ್ರು ತೀರ್ಕೊಂಡ ಮೇಲೆ ಏನಾಯಿತು ಮೇಂಟೆನೆನ್ಸ್ ಮಾಡೋಕ್ಕಾಗದಿರ ಇದು ಡಿಸ್ಪ್ಯಾಚ್ ಆಗಿದ್ದು ಇಲ್ಲ ಅಂತಂದಿದ್ರೆ ಇವು ಹಿಂಗೆಲ್ಲ ನೋಡೋಕ್ಕೆ ಸಿಗ್ತಾ ಇರಲಿಲ್ಲ ಇದಕ್ಕೆ ಮೂಲ ಕಾರಣನೇ ಅವರು ಆವಾಗಲೇನೇ ಸುಮಾರು ಒಂದು 10 ವರ್ಷದಿಂದ 6,000 crore ಇನ್ವೆಸ್ಟ್ ಮಾಡಿದರು ಆವಾಗಲೇ ಹೌದು ಅವರು ಬಂದ್ಬಿಟ್ಟು ನಮ್ಮ ಫ್ರೆಂಡ್ಗೆ ಫ್ರೆಂಡು ಸಿದ್ಧಾರ್ಥ ಫಾರ್ಮ್ ಓನರು ಪಾಪ ಹಿಂಗೆ ಕಾಲಾಂತರದಿಂದ ಅವ್ರು ತೀರ್ಕೊಂಡ್ರು ಅವ್ರದ್ದೇ ಶ್ರಮ ಇವಾಗ ಡಾರ್ಫರ್ ನಾವು ಇಲ್ಲಿ ಕರ್ನಾಟಕದಲ್ಲಿ ನೋಡಬೇಕು ಅಂದರೆ ಹೌದು ಆಲ್ ಓವರ್ ಇಂಡಿಯಾ ಬಂದ್ಬಿಟ್ಟು ಅವ್ರದ್ದೇ ಶ್ರಮ ಇದು ಅವರು ಪಾಪ ಅವರು ಸ್ವಂತ ಖರ್ಚು ಇದು ಮಾಡಿ ತಂದು ಪಾಪ ಅದು ರಿಸಿಸ್ಟ್ ಮಾಡಿ 24 hours ಕರೆಂಟ್ ಹೋದಾಗ ಜನ್ರೇಟ್ರು ಇದು ಮಾಡಿ ಎಂಬ್ರಿಯೋಸ್ನ ಕಾಪಾಡ್ಕೊಂಡು ಬಂದಿದ್ದು ಇವಾಗ ಎಂಬ್ರಿಯೋಸ್ ಅದು ಏನಾಗಿದೆಯೋ ನಾನು ಫಾರ್ಮ್ಗಂತೂ ಹೋಗಿಲ್ಲ ಬಟ್ ಅವ್ರು ಇರೋವರೆಗೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರಣ್ಣ ನಾವು ಏನು ಸೌತ್ ಆಫ್ರಿಕನಲ್ಲಿ ನೋಡ್ತಾ ಇದ್ರು ಡಾರ್ಫರ್ ಅದನ್ನ ಇಲ್ಲೇ ನೋಡ್ಬೋದಾಗಿತ್ತು ಅಷ್ಟು ಚೆನ್ನಾಗಿತ್ತು ಇವತ್ತು ಇವಕ್ಕೂ ಮೂಲ ಕಾರಣ ಅವರೇನೆ ಅವ್ರದ್ದೇ